ಬೈಜು ನಾನು ನಿನ್ನಿಂದ ಯಾ ಸತ್ಯನೋ ಮುಚ್ಚಿಡಲ್ಲ ಆದ್ರೆ ಅದನ್ನೆಲ್ಲ ಹೇಳೋದಕ್ಕೆ ಈ ಸಮಯ ಅಲ್ಲ ಬೈಜು ಅದಕ್ಕೆ ಅಂತ ಟೈಮ್ ಬರಬೇಕು ಅಲ್ಲಿವರೆಗೂ ನೀನು ಕಾಯಲೇಬೇಕು ಬೈಜು ಬೈಜು ನಿನಗೆ ಗೊತ್ತಾ ನೀನು ಅನ್ಕೊಂಡಂಗೆ ಆ ಮೇಡಂ ಜೊತೆ ನಾನು ಯಾ ಸಂಬಂಧನೂ ಇಟ್ಕೊಂಡಿಲ್ಲ ನಾನು ನಂಬು ಬೈಜು ಈ ಪ್ರಪಂಚದಲ್ಲಿ ನಾನು ಯಾರಿ ಬೇಕಾದರೂ ಮೋಸ ಮಾಡ್ತೀನಿ ಆದ್ರೆ ನಿನಿ ಮೋಸ ಮಾಡಲ್ಲ ವೈಜು ನೀನು ಮಾಡಿದ ಅಡಿಗೆ ತುಂಬಾ ರುಚಿಯಾಗಿತ್ತು ಇವತ್ತು ಯಾಕೋ ಗೊತ್ತಿಲ್ಲ ಎಂಟಿ ಮೇಲೆ ತುಂಬಾ ಪ್ರೀತಿ ಆದ್ರೆ ಅವರು ಮಾಡಿದ ಕೈ ರುಚಿನೂ ಜಾಸ್ತಿ ಆಗುತ್ತೆ ಅನ್ಸುತ್ತೆ ವೈಜು ನಿನ್ನ ಜೊತೆ ನನಗೆ ಜಗಳ ಆಡಕ್ಕೆ ಇಷ್ಟ ಇಲ್ಲ ವೈಜು ಇನ್ಮೇಲೆ ಯಾವತ್ತೂ ನಾನು ನಿನ್ನ ಜೊತೆ ಜಗಳ ಆಡಲ್ಲ ನೀನು ಅಷ್ಟೇ ವೈಜು ನನ್ನ ಜೊತೆ ಜಗಳ ಆಡಬೇಡ ಅಂಕಲ್ ಅದೇನ್ ಸತ್ಯ ಅಂತ ಹೇಳಿ ಪ್ಲೀಸ್ ಇವತ್ತು ಹೆಂಗ್ಸ್ ಯಾರು ಅಂತ ಕಂಡುಹಿಡಿಯಕ್ಕೆ ಆಗಲಿಲ್ಲ ಆಂಟಿ ಎದೋಳಿ ಆಂಟಿ ಆಂಟಿ ಎದೋಳಿ ಆಂಟಿ ಬೆಳಗ್ಗೆ ಆದ್ರೆ ಇವಳು ಅಂಕಲ್ ಕಾಟ ರಾತ್ರಿ ಆದ್ರೆ ಇವಳು ಸುಮ್ಮನೆ ನಿದ್ದೆ ಮಾಡೋದು ಬಿಡೆ ಆಂಟಿ ಎದೋಳಿ ಆಂಟಿ ಆಂಟಿ ಎದೋಳಿ ಏನ ನಿಂದು ಏನದು ಆಂಟಿ ಅಂಕಲ್ ಬರಿ ನೆಲದ ಮೇಲೆ ಮಲ್ಕೊಂಡು ಬಿಟ್ಟಿದ್ದಾರೆ ಅದಕ್ಕೆ ನಿನಗೆ ಹೊಟ್ಟೆ ಹೊರದೋಯ್ತಾ ಮಲ್ಕೊಳ್ಳಿ ಬಿಡು ಕುಡಿದ್ ಬಂದ್ರೆ ನಾನು ಹೇಗೆ ಇರ್ತೀನಿ ಏನ್ ಮಾಡ್ತೀನಿ ಅಂತ ಅವರಿಗೆ ಅರ್ಥ ಆಗಬೇಕು ಬೆಳಗ್ಗೆ ಎದ್ದಾಗ ನಾನು ಇಲ್ಲಿ ಯಾಕೆ ಮಲ್ಕೊಂಡಿದ್ದೀನಿ ಅಂತ ಜ್ಞಾಪಿಸ್ಕೊಂಡಾಗ ಎಲ್ಲ ಜ್ಞಾಪಕಕ್ಕೆ ಬರುತ್ತೆ ಆಗ್ಲಾದರೂ ಅವರು ಬದಲಾಗ್ತಾರಾ ಅಂತ ನೋಡೋಣ ಕೆಲವರು ತಮ್ಮ ತಪ್ಪುಗಳನ್ನ ಗೊತ್ತಾಗೋವರೆಗೂ ತಿದ್ಕೊಳ್ಳೋದೇ ಇಲ್ಲ ಆಂಟಿ ನೀವು ಹೇಳೋದು ಸರಿ ಆದ್ರೆ ನೆಲದ ಮೇಲೆ ಮಲ್ಕೊಂಡ್ರೆ ಶೀತ ಆಗಿ ಜ್ವರ ಬರುತ್ತೆ ಅದು ಅಲ್ಲದೆ ಈ ಮನೆಯಲ್ಲಿ ಜಿಡ್ಲೆ ಸೊಳ್ಳೆ ಇಲ್ಲಿ ಎಲ್ಲ ಇದೆ ಲೈಟ್ ಆಫ್ ಆದ್ಮೇಲೆ ಬಂದು ಅಂಕಲ್ನ ಕಚ್ಚುತ್ತೆ ಆಮೇಲೆ ಇಲ್ಲದೆ ಇರೋ ಕಾಯಿಲೆಗಳು ಬರುತ್ತೆ ಆಗ ಮಹೇಶ್ ಅಂಕಲ್ ಜೊತೆ ನೀವು ಕಷ್ಟಪಡಬೇಕು ಆಸ್ಪತ್ರೆ ಔಷಧಿ ಅಂತ ತುಂಬಾ ಖರ್ಚು ಮಾಡಬೇಕು ಅದೆಲ್ಲ ದುಡ್ಡು ವೇಸ್ಟ್ ಅಲ್ವಾ ನೀವೇ ಹೇಳಿ ಹೌದಲ್ವಾ ಮಣಿ ನಾನು ಇದನ್ನೆಲ್ಲ ಯೋಚನೆನೆ ಮಾಡಿಲ್ಲ ನಿಜವಾಗ್ಲೂ ನೀನು ತುಂಬಾ ಬುದ್ಧಿವಂತೆ ಅದಕ್ಕೆ ನನಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ ನಡಿ ಹೋಗೋಣ ನೋಡು ಹಂದಿ ಆನಂದವಾಗಿ ಮೋರಿಲ್ ಬಿದ್ದು ಒದ್ದಾಡ್ತಾ ಇರತಲ್ಲ ಆಗ ಬಿದ್ದಿದಾನೆ ಈ ಕುಡುಕರಿಗೆ ಅವರ ಮತ್ತಲ್ಲಿ ಇರುವಾಗ ಅವರು ಏನು ಮಾಡ್ತಾ ಇದ್ದಾರೆ ಅಂತನೇ ಗೊತ್ತಾಗಲ್ವಂತೆ ಆ ಮತ್ತೆ ಇಳಿದ ಮೇಲೆ ಅವರು ಹೀಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬದೇ ಇಲ್ವಂತೆ ಒಂದು ಫೋಟೋ ತೆಗೆದು ತೋರಿಸಬೇಕು ದರದ್ರದ ಅಭ್ಯಾಸ ಯಾವಾಗಿಂದ ಬಂತೋ ಗೊತ್ತಿಲ್ಲ ಮದುವೆಗಿಂತ ಮುಂಚೆ ಇತ್ತು ಅಥವಾ ಇವಾಗ ಬಂತೋ ಆಂಟಿ ನೀವು ಬಯ್ಯತಕ್ಕೆ ಬಂದಿದ್ದೀರಾ ಅಥವಾ ಸಹಾಯ ಮಾಡಕ್ಕೆ ಬಂದಿದ್ದೀರಾ ರೀ ಮುಂಗಾರ ಮಳೆ ಅಮರ ಪ್ರೇಮಿ ಪ್ರೀತಂ ಎದ್ದೇಳಿ ಅವನ ತರನೇ ಕುಡಿದು ಬಿದ್ದಿದ್ದೀರಾ ಅವನಿಗೇನೋ ಅವನ ಪ್ರೇಮಿ ಸಿಗ್ಲಿಲ್ಲ ಅದಕ್ಕೆ ಕುಡ್ಕಾದ ನೀವು ಯಾಕೆ ಹೀಗಾಗಿದ್ದೀರೋ ನಿಮ್ದು ಒಂಥರ ಪ್ರೇಮ ಕಹಾನಿನೇ ತಾನೆ ನೀವು ಆ ಹೆಂಗ್ಸ್ ಬಗ್ಗೆ ಯೋಚನೆ ಮಾಡಿನೇ ಈ ತರ ಕುಡ್ದಿರೋದಲ್ವಾ ನನ್ನ ಕೈಲಂತೂ ಇವರನ್ನ ಎಪ್ಸಕ್ ಆಗಲ್ಲ ಇವತ್ತು ರಾತ್ರಿ ಇಡೀ ಇಲ್ಲೇ ಬಿದ್ದಿರ್ಲಿ ಪ್ಲೀಸ್ ಆಂಟಿ ನಿಮ್ಮ ಕೋಪನ ಬಿಟ್ಟು ಎಪ್ಸಕ್ ಟ್ರೈ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ನನಗೆ ಇವರ ಮೇಲೆ ಇಲ್ದಿರೋ ಪ್ರೀತಿ ನಿನಗೆ ಯಾಕೆ ಮಣಿ ನಿನಗೆ ಇವರು ಏನು ಆಗಬೇಕಾಗಿಲ್ಲ ಅಂತ ನೀನೇ ಹೇಳಿದ್ದೆ ಅಲ್ವಾ ಆಂಟಿ ಇದೆಲ್ಲ ಈಗ ಯಾಕೆ ಇವರ ಸ್ಥಿತಿ ನನ್ನ ಕೈಯಲ್ಲಿ ನೋಡಕ್ಕೆ ಆಗ್ತಾ ಇಲ್ಲ ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಒಳ್ಳೆ ಸಾಧು ಸಂತ್ರ ತರ ಮಾತಾಡೋದನ್ನ ಕಲ್ತ್ಕೊಂಡು ಬಿಟ್ಟಿದ್ಯಾ ಆಂಟಿ ಮೊದಲು ಮಾತಾಡೋದನ್ನ ನಿಲ್ಲಿಸಿ ಅಂಕಲ್ ಕೈ ಹಿಡ್ಕೊಳ್ಳಿ ರೂಮ್ ವರೆಗೂ ಎಳ್ಕೊಂಡು ಹೋಗೋಣ ಆ
ಅಂತ ನನಗೆ ಗೊತ್ತಾಗ್ತಿತ್ತು ಆದ್ರೆ ಸ್ವಲ್ಪದರಲ್ಲೇ ಮಿಸ್ ಆಯ್ತು ಪರವಾಗಿಲ್ಲ ಬೇಗ ಗೊತ್ತಾಗಬಹುದು ಅಂತ ಆಸೆ ಇದೆ ನೋಡೋಣ ಮನುಷ್ಯ ನನ್ನನ್ನು ಏನ್ ಅನ್ಕೊಂಡಿದ್ದಾನೆ ಇವನ್ ಹೆಂಡತಿ ಅಂತ ಅನ್ಕೊಂಡಿದ್ದಾನ ಅಥವಾ ಈ ಮನೆ ಕೆಲಸದವಳು ಅಂತ ಅನ್ಕೊಂಡಿದ್ದಾನ ಕತ್ತೆ ತರ ದುಡಿಯೋದು ಅಲ್ಲದೆ ಇವನ್ ಕುಡ್ದಿರೋದನ್ನೆಲ್ಲ ಕ್ಲೀನ್ ಮಾಡಬೇಕು ಇವನ್ ಮುಖ ಮೂತಿ ಎಲ್ಲ ತೊಳಿಬೇಕು ಇವನ್ ಕುಡ್ದು ಬಿದ್ದಿದ್ದಾಗ ಇವನನ್ನ ಕರ್ಕೊಂಡು ಬಂದು ರೂಮ್ ಅಲ್ಲಿ ಬೇರೆ ಮಲಗಿಸಬೇಕು ಎಲ್ಲದಕ್ಕೂ ಒಂದು ಮಿತಿ ಬೇಡವಾ ನಾನು ನೋಡ್ತಾನೆ ಇದೀನಿ ಇದು ಯಾಕೋ ಜಾಸ್ತಿ ಆಗ್ತಾ ಇದೆ ಅವರ್ದು ಕಡಿಮೆ ಅಂತೂ ಆಗ್ತಾ ಇಲ್ಲ ಇವತ್ತು ಅವನು ಎದ್ದೇಳಿ ಐತೆ ಅವನಿಗೆ ಪೊರ್ಕೆ ತಗೊಂಡು ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ಇವತ್ತು ಇವನಿಗೆ ಬುದ್ಧಿ ಕಲಿಸಲಿಲ್ಲ ಅಂದ್ರೆ ನಾನು ಗುಡೆ ಮಾರ್ನಲ್ಲಿ ಗುಂಡಪ್ಪನ ಮೊಮ್ಮಗಳೇ ಅಲ್ಲ ಯಾಪ ಹಿಂಗ್ ತಲೆ ಹಿಡ್ಕೊಂಡಿದೆ ಅರೆ ಅಡಿಗೆ ಮನೆ ಪಾತ್ರೆ ಪರಿಸ್ಥಿತಿ ನೋಡಿದ್ರೆ ವೈಜುಗ್ ನನ್ನ ಮೇಲೆ ಕೋಪ ಬಂದಿರಬೇಕು ಕೋಪ ಇಲ್ಲದಾಗ್ಲೇ ಅವಳ ಮಾತನ್ನ ಕೇಳಕಾಗಲ್ಲ ಇನ್ ಕೋಪ ಬಂದಾಗ ಕೇಳೋಕೆ ಸಾಧ್ಯನೇ ಇಲ್ಲ ಏನು ಮಾಡೋದು ಕೇಳಲೇಬೇಕು ಲೇ 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 ವೈಜು ಏನೇ ಅದು ಸೌಂಡ್ ತಲೆ ಚಿತ್ತಿಡಿತಾ ಇದೆ ಮೊದಲೇ ನನಗೆ ತಲೆ ಇಟ್ಕೊಂಡಿದೆ ಅದರ ಮೇಲೆ ನೀನು ಮಾಡ್ತಾ ಇರೋ ಪಾತ್ರೆ ಸೌಂಡ್ ತಲೆಗೆ ಸುತ್ತಕ್ಕೆ ಹೊಡೆದಂಗ ಆಗ್ತಾ ಇದೆ ಆಗುತ್ತೆ ಈ ಮನೆ ಸೌಂಡ್ ಆದ್ರೆ ನಿಮಗೆ ಕಿರಿಕಿರಿನೂ ಆಗುತ್ತೆ ನನ್ನ ಮುಖ ನೋಡಿದ್ರೆ ಕಸಿವಿಸಿನೂ ಆಗುತ್ತೆ ಅಲ್ವಾ ಅದೇ ಆ ಬಿನ್ನಣ್ಣಗೆತ್ತಿ ಕೈ ಇಟ್ಕೊಂಡು ಒಬ್ಬರಿಗೊಬ್ಬರು ಮುಖ ನೋಡ್ಕೊಂಡು ಹಲ್ಕಿರ್ಕೊಂಡು ಕೂತ್ಕೊಳ್ಳೋಕೆ ಆಗುತ್ತಲ್ವಾ ಥೋ ಎಲ್ಲರೂ ಮನೆಯಲ್ಲೂ ಸುಪ್ರಭಾತದಿಂದನೋ ಕೋಳಿ ಕೂಗೋದ್ರಿಂದ ಬೆಳಗಾದ್ರೆ ನನ್ನ ಮನೆಯಲ್ಲಿ ನಿನ್ನ ಬಾಯಿಂದ ಬರೋ ಸಹಸ್ರನಾಮದಿಂದ ಬೆಳಗಾಗುತ್ತೆ ಬೈಗುಳ ಯಾವುದು ಸಹಸ್ರನಾಮ ಯಾವುದು ಅಂತ ನಿಮಗೆ ಗೊತ್ತಾಗಲ್ವಾ ಅಷ್ಟು ತಿಳುವಳಿಕೆ ಇಲ್ವಾ ನಿಮಗೆ ಲೇ ಗುಡೆ ಮನೆಯಲ್ಲಿ ಹೆಬ್ಬೆಟ್ಟು ನಾನು ಬೈದಿದ್ದೆ ನಾನು ಸ್ವಲ್ಪ ಮರ್ಯಾದೆಯಿಂದ ಹೇಳಿದೆ ನೀನು ಮೂನ್ನು ಬಿಟ್ಟು ಹೇಳ್ತಾ ಇದೀಯಾ ಅಷ್ಟೇ ಸರಿ ಬೆಳಬೆಳಗನೆ ಶುರು ಹಚ್ಕೊಂಬೇಡ ಕಾಫಿ ನೊಟ್ಟಿನೋ ಮಾಡ್ಕೊಡು ನನಗೆ ತಲೆ ಇಟ್ಕೊಂಡಿದೆ ಹಾ ಇಟ್ಕೊಳ್ಳದೆ ಇನ್ನೇನಾಗುತ್ತೆ ಕುಡಿತೀನಿ ಅಂತ ಮೈಮೇಲೆ ಪ್ರಜ್ಞೆ ಇಲ್ಲದೆ ಆ ಪಾಟಿ ಕುಡಿದ್ರೆ ನೆನೆ ರಾತ್ರಿ ನಿಮಗೆ ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ ಕೂತ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ ಇಲ್ಲೇ ಹಾಲಲ್ಲಿ ಹಂದಿ ಬಿದ್ದಕೊಂಡಂಗ ಬಿದ್ದಕೊಂಡಿದ್ರಿ ಪಾಪ ಅಂತ ನಾನೇ ನಿಮ್ಮನ್ನ ಕರ್ಕೊಂಡು ಹೋಗಿ ರೂಮ್ ಅಲ್ಲಿ ಮಲಗಿದ್ದೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದೆ ಅಚ್ಚಿನ ಥ್ಯಾಂಕ್ಸ್ ಈ ಥ್ಯಾಂಕ್ ಗುಂಪು ಅಲ್ಲ ಮಣಿಗೆ ಹೇಳಬೇಕು ಆ ಮಣಿ ಹೇಳಿದಕ್ಕೆ ನಾನು ನಿಮ್ಮನ್ನ ರೂಮ್ ಕರ್ಕೊಂಡು ಹೋಗಿ ಮಲಗಿಸಿದ್ದು ಇಲ್ಲ ಅಂದಿದ್ದಿದ್ರೆ ಇಲ್ಲೇ ಹಂದಿ ತರ ಬಿದ್ದಿರಬೇಕಾಗಿತ್ತು ಇದು ಇಲ್ಲಿಗೆ ಮುಗ್ದೋಯ್ತು ಅಂತ ಸಮಾಧಾನ ಪಡ್ಕೊಳ್ಬೇಡಿ ನಾನು ಸುಮ್ಮನಾಗೋಳಲ್ಲ ಬೆಳಗ್ಗೆಯಿಂದಾನೆ ನಿಮ್ಮ ಗುಣಗಾನನ ಶುರು ಮಾಡಿದ್ದೀನಿ ಅದಿನ್ ಸಾಯಂಕಾಲ ಆಗೋರ್ಗೂ ನಿಲ್ಲಲ್ಲ ನನ್ನನ್ನ ಸಾಮಾನ್ಯದೋಳು ಅಂತ ತಿಳ್ಕೊಂಬಿಡಿ ನೀವು ನನ್ನ ಹಣೆ ಬರ ಹಿಂಗಾಗೋಯ್ತಲ್ಲ ಅಂತ ಮೂಲೆಯಲ್ಲಿ ಕೂತ್ಕೊಂಡು ಆಳೋಳಲ್ಲ ನಾನು ನಿನ್ ಬಗ್ಗೆ ತಿಳ್ಕೊಳ್ಳಕ್ಕೆ ನಾನೇನು ನಿನ್ನನ್ನ ಇವತ್ತು ನೋಡ್ತಾ ಇಲ್ಲ ಮದುವೆ ಆದಾಗಿಂದನೂ ನೋಡ್ತಾ ಇದ್ದೀನಿ ನಿನ್ ಎಂತವಳು ನಿನ್ ಸ್ವಭಾವ ಎಂತದ್ದು ಅಂತ ನನಗೆ ಇಂಚಿಂಚು ಗೊತ್ತು ಸುಮ್ಮನೆ ಹೇಳೋದನ್ನ ಹೇಳ್ಬಿಡ ತೆಪ್ಪಗಿರು ಹಾರಾಡ್ತಾ ಇದ್ರೇನೆ ಇಷ್ಟೆಲ್ಲ ನಡೀತಾ ಇದೆ ಇನ್ನೇನಾದ್ರೂ ನೀವು ಹೇಳ್ದಂಗ ತೆಪ್ಪ ಕೂತ್ಕೊಂಡ್ಬಿಟ್ರೆ ಅವಳ ಕೈ ಬಂದು ಮಗು ಕೊಟ್ಟು ಸೀದಾ ಕರ್ಕೊಂಡ್ ಬಂದ್ಬಿಡ್ತೀರಾ ಲೇ ಇನ್ನ ನಿನಗೆ ಹೆಂಗ್ ನಂಬಿಸೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ಮೇಡಮ್ಗೂ ನನಗೂ ಸಂಬಂಧ ಇಲ್ಲ ಅಂತ ನಿನಗೆ ನಂಬಿಸೋದಕ್ಕೆ ಅದ್ ಯಾ ದೇವ್ರ ಮೇಲೆ ಹಣೆ ಮಾಡ್ಲಿ ಹೇಳು ನಾನ್ ಯಾವ ಸಂಬಂಧನೂ ಇಟ್ಕೊಂಡಿಲ್ಲ ಅಂತ ಸಾವಿರ ಸಲ ಹೇಳ್ತಾ ಇದ್ದೀರಾ ಆದ್ರೆ ನಂಬುವಂತ ಮಾತು ಮಾತ್ರ ಮಾತಾಡ್ತಾ ಇಲ್ಲ ಈಗೇನೋ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀರಾ ದೇವ್ರ ಮೇಲೆ ಆಣೆ ಪ್ರಮಾಣ ಮಾಡಿ ಹಾಗೆ ನಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಯಾವ್ದನ್ ಬೇಕಾದ್ರೂ ಮುಚ್ಚಿಡ್ಬೋದು ಆದ್ರೆ ಇಂಥ ಕಳ್ಳ ಸಂಬಂಧಗಳನ್ನ ಮುಚ್ಚಿಡಕ್ ಆಗಲ್ಲ ಇವತ್ತಲ್ಲ ನಾಳೆ ನಿಮ್ ಬಂಡವಾಳ ಗೊತ್ತಾಗೇ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಂತ ನಂಬಿಕೆ ಇದೆ ತಾನೆ ಅಲ್ಲಿವರೆಗೂ ಬಾಯ ಮುಚ್ಕೊಂಡು ತೆಪ್ಪಗಿರೋ ಮನೆ ಶಾಂತವಾಗಿರುತ್ತೆ ಹಾ ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಶಾಂತವಾಗಿರ್ಬೇಕು ಅಂದ್ರೆ ಅದನ್ನ ಬೀದಿನ್ ಮಾರೋ ಕಡ್ಲೆಕಾಯಿ ಸಿಗಕ್ಕೆ ಆಯ್ತು ವೈಜು ಸುಮ್ಮನಿದ್ ಬಿಡು ಈಗ ನಾನು ನಿನ್ ಕೈ ಮುಗಿದ್ದೀನಿ ಕಳ್ಳನ್ ಮನ್ಸು ಉಳ್ಳುಳ್ಗೆ ಅಂತ ತಪ್ಪ ಮಾಡಿದವ್ರಿಗೆ ಇಷ್ಟ ಬೇಗ ಸಿಟ್ಟು ಬರೋದು ಬೇಜಾರಾಗೋದು ನಿನ್ನ ಹತ್ರ ಮಾತಾಡಂಗೂ ಬುದ್ಧಿ ಇಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ ಸುಡ್ಗಾಡಿಗಂತೂ ಅಲ್ಲ ಎದ್ರುಕೊಳ್ಬೇಡ ಸ್ನಾನ ಮಾಡಕ್ ಹೋಗ್ತಾ ಇದ್ದೀನಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನೀವು ಅವಳ ಕಣ್ಣಿಗೆ ಸುಂದರವಾಗಿ ಕಾಣಿಸ್ಬೇಕಲ್ಲ ನನ್ ಬಾಳ ಹಾಳಾಗೋದ್ರೆ ಹಾಳಾಗೋಗ್ಲಿ ಏನಾದ್ರೂ ಅನ್ಕೊಂಡು ಹಾಳಾಗೋಗು ಹಾ ಹೋಗಿ ಹೋಗಿ ಅದೆಷ್ಟು ದಿವಸ ನಡೆಸ್ತಿರೋ ನಾನು ನೋಡ್ತೀನಿ ಮಣಿ ನೀನ್ ಹೇಳ್ತಾ ಇರೋದು ನಿಜಾನಾ ಹೌದು ಲೋಕಿ ಅಂಕಲ್ ಅವತ್ ರಾತ್ರಿ ಕುಡ್ಕೊಂಡ್ ಬಂದಿದ್ರು
ಅವರು ನಾನೇ ವೈದ್ಯ ಅಂತ ಅಂತ ತಿಳ್ಕೊಂಡು ಏನೇನೋ ಹೇಳಕ್ಕೆ ಶುರು ಮಾಡಿದ್ರು ಇನ್ನೇನು ನಿಜ ಎಲ್ಲ ಹೇಳಿಬಿಡ್ತಾರೆ ಅಂತ ನಾನು ಕಾಯ್ತಾ ಇದ್ದೆ ಆದ್ರೆ ಅವರು ಏನು ಹೇಳಲಿಲ್ಲ ಬೇಜಾರಾಯ್ತು ಬೇಜಾರ್ ಮಾಡ್ಕೋಬೇಡ ಮಣಿ ಮಹೇಶ್ ಅಂಕಲು ಕುಡಿಯೋದನ್ನ ಬಿಟ್ಟಿಲ್ಲ ಇವತ್ತಲ್ಲ ನಾಳೆ ಅವರ ಬಾಯಿಂದ ಸತ್ಯ ಹೊರಗಡೆ ಬರುತ್ತೆ ಆದ್ರೆ ಮತ್ತೆ ಅವರು ಅಷ್ಟೊಂದು ಕುಡಿತಾರೆ ಅಂತ ಹೇಳಕಾಗಲ್ಲ ನಾನು ಅವರಿಗೆ ಬಾಟಲನ್ನು ತಂದುಕೊಡಕಾಗಲ್ಲ ಲೋಕಿ ನಾನು ಮಾತಾಡ್ತಾ ಇದ್ರೆ ನಿನ್ನ ಅಕ್ಕ ಇದೆಯಲ್ಲ ನಾನು ಏನು ಜೋಕ್ ಹೇಳ್ತಾ ಇದೀನಾ ಜೋಕ್ ಅಲ್ಲ ಮಣಿ ನೀನು ಅಂಕಲ್ ಪಕ್ಕದಲ್ಲಿ ಕುತ್ಕೊಂಡು ಅವರು ಕುಡಿಯೆ ಕೊಡ್ತಾ ಇರೋದು ಅವರು ನಿನಗೆಲ್ಲ ಸತ್ಯ ಹೇಳ್ತಾ ಇರೋದು ಇಮ್ಯಾಜಿನ್ ಮಾಡ್ಕೊಂಡೆ ಅದಕ್ಕೆ ನಗು ಬಂತು ಈ ತರ ಎಲ್ಲ ಯೋಚನೆ ಮಾಡೋದು ಬಿಟ್ಬಿಡು ಕೆಲಸದ ಕಡೆ ಗಮನ ಕೊಡು ನಮಗೆ ಮಾಡಕ್ಕೆ ತುಂಬಾ ಕೆಲಸ ಇದೆ ಗೊತ್ತಾ ಗೊತ್ತು ಮಣಿ ನಿನ್ನ ಮಹೇಶ್ ಅಂಕಲ್ನ ಫಾಲೋ ಮಾಡೋದು ನಿಲ್ಲಿಸಬೇಡ ನನ್ನ ಮನೆಲೇ ಅವರಿಂದ ದೂರ ಇದ್ದು ಏನೇನು ಮಾತಾಡ್ತಾರೆ ಅಂತ ಕೇಳಿಸ್ಕೊತೀನಿ ಅದರಿಂದ ನಮಗೆ ಏನಾದರೂ ಕ್ಲೂ ಸಿಗಬಹುದು ಆಯ್ತು ಮಣಿ ನೀನು ಹೋಗು ಅಂಕಲ್ ಆಂಟಿ ನಿನ್ನ ಮೇಲೆ ಕಣ್ಣಿಟ್ಟಿರ್ತಾರೆ ಸರಿ ನಾನು ಬರ್ತೀನಿ ಹುಷಾರು ಚಂದ್ರ ಇದೇನಿದು ನೀನು ಇವತ್ತು ಕಿಚನ್ ಅಲ್ಲಿ ಸೂರ್ಯ ಏನಾದರೂ ಉತ್ತರ ದಿಕ್ಕಲ್ಲಿ ಹುಟ್ಟಿದ್ನಾ ಏನಕ್ಕ ನೀನು ನಾನು ಯಾವತ್ತೂ ಅಡುಗೆನೇ ಮಾಡಿಲ್ಲ ಅಡುಗೆ ಮನೆಗೆ ಬಂದೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಲ್ಲ ಒಂದೊಂದು ಸಲ ನೀನು ಹೀಗೆ ಮಾತಾಡ್ತೀಯ ನಂಗೆ ಹರ್ಟ್ ಆಗುತ್ತೆ ಚಂದ್ರ ನಾನು ನಿಂಗೆ ಹರ್ಟ್ ಆಗಲಿ ಅಂತ ಮಾತಾಡಲಿಲ್ಲ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಹೋಗಲಿ ಬಿಡು ನಿಂಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ ಅಯ್ಯೋ ಅಕ್ಕ ಪರವಾಗಿಲ್ಲ ಇದಕ್ಕೆಲ್ಲ ಯಾಕೆ ಸಾರಿ ಕೇಳ್ತಿದ್ಯಾ ನಾನು ಅದನ್ನ ಆಗಲೇ ಮರ್ತಾಯಿತ್ತು ಇದೇ ನಿನ್ನ ಹತ್ರ ನನಗೆ ಇಷ್ಟ ಆಗೋ ವಿಷಯ ಅಂದರೆ ಏನೇ ನಡೀಲಿ ಅದನ್ನು ಆಗಿಂದಾಗಲೇ ಮರ್ತುಬಿಡ್ತೀಯ ಅದು ಸರಿ ರಾಮಣ್ಣ ಇಲ್ಲಿ ಚಂದ್ರ ರೆಸ್ಟ್ ತಗೊಳ್ಳಿ ಅಂತ ನಾನೇ ಕಳಿಸ್ದಕ್ಕ ಯಾಕೆ ಚಂದ್ರ ಅದು ನಾನು ಅಡುಗೆ ಮನೆಗೆ ಬಂದು ತುಂಬ ದಿನ ಆಯ್ತಲ್ಲ ಎಲ್ಲಿ ಕಲ್ತಿರೋ ಅಡುಗೆನ ಮರೆತು ಬಿಟ್ಟಿದ್ದೀನೋ ಅಂತ ಟೆಸ್ಟ್ ಮಾಡೋಕ್ಕೆ ಬಂದೆ ಹೆಣ್ಣು ಮಕ್ಕಳು ಅಂದಮೇಲೆ ಒಂದಲ್ಲ ಒಂದಿನ ಅಡುಗೆ ಮನೆಗೆ ಬರಲೇಬೇಕು ಬೇರೆಯವ್ರಿಗೆ ಅಂತ ಅಲ್ಲದೆ ಹೋದರೂ ನಮ್ಮವ್ರಿಗಾದರೂ ನಾವು ಅಡುಗೆ ಮಾಡಲೇಬೇಕಲ್ವಾ ಸರಿ ನಾನೇನಾದರೂ ನಿಂಗೆ ಹೆಲ್ಪ್ ಮಾಡಲಾ ನೀ ನನಗೇನು ಹೆಲ್ಪ್ ಮಾಡೋದು ಬೇಕಾಗಿಲ್ಲ ಬೇಕಾದ್ರೆ ಇಲ್ಲೇ ನಿಂತ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇರು ಓಕೆ ಮೇಡಮ್ ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ ಹಾಗೆ ಎಲ್ಲ ವಿಷಯದಲ್ಲೂ ನೀ ನನ್ನ ಮಾತು ಕೇಳಬೇಕನ್ನೋದು ನನ್ನ ಆಸೆ ಆದರೆ ನೀನು ಹಾಗೆ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಈಗ ಯಾವ ವಿಷಯದಲ್ಲಿ ನಾನೇನು ಮಾತು ಕೇಳಲಿಲ್ಲ ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳು ಚಂದ್ರ ಅಯ್ಯೋ ಅಕ್ಕ ಅದು ಮುಗ್ದೋಗಿರೋ ಚಾಪ್ಟರ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಏನು ಪ್ರಯೋಜನ ಹೇಳು ಏನೂ ಇಲ್ಲ ಅದನ್ನೆಲ್ಲ ಬಿಟ್ಟಾಕು ಆಯಿತಾ ಸರಿ ಆಯ್ತು ಬಿಡು ಥ್ಯಾಂಕ್ಸ್ ಅಕ್ಕ ಅಕ್ಕ ನಾನು ಹಿಂದೆ ಯಾವತ್ತಾದರೂ ನಿಂಗೆ ಹರ್ಟ್ ಮಾಡಿದರೆ ಐ ಆಮ್ ರಿಯಲಿ ಸಾರಿ ನೋಡು ಚಂದ್ರ ಮನೆ ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಮಾತುಗಳು ಸಮಸ್ಯೆಗಳು ಬಂದೇ ಬರುತ್ತೆ ಆಗಾಗ ಅದನ್ನು ನಾವು ನಾವೇ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಬರಲ್ಲ ನಾನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಲ್ಲ ಹಾಗೆ ನಿನ್ನ ಮನಸ್ಸು ಇಷ್ಟೊಂದು ವಿಶಾಲವಾಗಿದೆಯಲ್ಲ ಅಂತ ನೆನೆಸ್ಕೊಂಡ್ರೆ ನಂಗೆ ತುಂಬ ಖುಷಿ ಆಗ್ತದೆ ಚಂದ್ರ ಒಂದು ವಿಷಯ ಹೇಳ ನಿನಗೆ ಸಾರಿ ಥ್ಯಾಂಕ್ಸ್ ಎಲ್ಲ ಒಂಚೂರು ಸೂಟ್ ಆಗಲ್ಲ ನೀನು ಹೀಗೆ ಪ್ರತಿಯೊಂದು ವಿಷಯಕ್ಕೂ ಸಾರಿ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರೆ ನಾವು ಯಾರೋ ಬೇರೆಯವ್ರ ಜೊತೆ ಮಾತಾಡ್ತಿದ್ದೀವಿ ಅಂತ ಫೀಲ್ ಆಗುತ್ತೆ ನೋಡು ಒಡ ಹುಟ್ಟವರು ಒಂದೇ ಮನೇಲಿದ್ದೀವಿ ಹೀಗೆ ಬೇರೆಯವ್ರ ಥರ ಬಿಹೇವ್ ಮಾಡೋದು ನನಗೆ ಇಷ್ಟ ಆಗಲ್ಲ ಚಂದ್ರ ಮಾಡಿದ ಕೆಲಸಕ್ಕೆ ಥ್ಯಾಂಕ್ಸ್ ಹೇಳೋದು ಅದೇ ರೀತಿ ಮಾಡಿದ ತಪ್ಪಿಗೆ ಸಾರಿ ಹೇಳೋದು ನಾಗರಿಕತೆ ಅಲ್ವಕ್ಕ ಅದು ನಾಗರಿಕತೆನೆ ನಾನು ಒಪ್ಕೋತೀನಿ ಆದರೆ ಯಾವುದು ಅತಿ ಆದರೆ ಚೆನ್ನಾಗಿ ಕಾಣಲ್ಲ ಚಂದ್ರ ನಾವು ನಾಗರಿಕತೆನ ಬೆಳೆಸ್ಕೊಳ್ದೆ ಬರೀ ಅನಾಗರಿಕತೆನೇ ಬೆಳೆಸ್ಕೊತಾ ಹೋದರೆ ಅದು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ವೈಜಯಂತಿ ನೋಡಿದ್ರೆ ಗೊತ್ತಾಗುತ್ತೆ ಅಪ್ಪ ಆ ಇನ್ಸಿಡೆಂಟ್ ನೆನೆಸ್ಕೊಂಡ್ರೇ ನನಗೆ ಮೈಯೆಲ್ಲ ಉರಿಯುತ್ತೆ ಅಲ್ಲ ಅಕ್ಕ ಆ ವೈಜಯಂತಿ ಆ ಮಹೇಶ್ಗೂ ನನಗೂ ಹ್ಯಾಕ್ ಸಂಬಂಧ ಕಟ್ಟಿದ್ಲು ಅಂತ ನನ್ನ ಜೀವನದಲ್ಲಿ ಪವನ್ನ ಬಿಟ್ಟರೆ ಬೇರೆ ಯಾರನ್ನೂ ನನಗೆ ಕನಸಲ್ಲೂ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಪವನು ನಿನ್ನನ್ನು ಅಷ್ಟೇ ಪ್ರೀತಿಸ್ತಾನೆ ಚಂದ್ರ ನೀನಿಲ್ಲಿಲ್ಲದೆ ಇದ್ದಾಗ ಅವನು ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದ ಅಂತ ಅವನ ಬಾಯಿ ಬಿಟ್ಟು ಹೇಳದೆ ಇದ್ರು ಅವನ ಮುಖ ನೋಡಿದ್ರೇ ನಂಗೆ ಅರ್ಥ ಆಗ್ತಾ ಇತ್ತು ನಿಜವಾಗ್ಲೂ ನೀನು ಗ್ರೇಟ್ ಅಕ್ಕ ಈ ಮನೇಲಿರೋರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ನೀನು ಸ್ಪಂದಿಸ್ತೀಯಲ್ಲ ಅದೇ ನೀನು ದೊಡ್ಡ ಗುಣ ಪವನ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಮಾತಾಡ್ಬೋದಾ ಏನತ್ತೆ ಅದು ನೀವು ನನ್ನ ಹತ್ರ ಪರ್ಮಿಷನ್ ತೊಗೊಂಡು ಮಾತಾಡಬೇಕಾ ನನಗೆ ಯಾಕೋ ಹೆಚ್ಚು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಚೆನ್ನಾಗಿ ಕಾಣೋದು ಬಿಡೋದು ಮುಖ್ಯ ಅಲ್ಲ ಯಾರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕೋ ಅದನ್ನು ನಾವು ಕೊಡಲೇಬೇಕಲ್ವಾ ನೀವು ನನ್ನ ಅಳಿಯಂದ್ರಾಗಿದ್ದರು ನಿಮ್ಮನ್ನು ಹಗುರವಾಗಿ ಮಾತಾಡ್ಸೋದು ನನಗೆ ಇಷ್ಟ ಆಗಲ್ಲ ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರಿಗೇನು ಮರ್ಯಾದೆ ಕೊಡಬೇಕೋ ಅದನ್ನು ಕೊಡಲೇಬೇಕಲ್ವಾ ನೋಡಿ ಅತ್ತೆ ನಿಮಗಿರೋ ಈ ತಿಳುವಳಿಕೆನೂ ಚಂದ್ರಂಗಿಲ್ಲ ಅತ್ತಿಗೆನೂ ನಿಮ್ಮ ಮಗಳೇ ಚಂದ್ರನೂ ನಿಮ್ಮ ಮಗಳೇ ಆದರೆ ಅತ್ತಿಗೆಗಿರೋ ಸಮಾಧಾನ ತಾಳ್ಮೆ ಚಂದ್ರಂಗಿಲ್ಲ
ಎಲ್ಲಿ ಮುದ್ದು ಜಾಸ್ತಿ ಇರುತ್ತೋ ಅಲ್ಲಿ ಹೊರಟುತನ ಇದ್ದೇ ಇರುತ್ತೆ ಅನ್ನೋದಕ್ಕೆ ನಮ್ಮ ಚಂದ್ರನೇ ಉದಾಹರಣೆ. ಚಿಕ್ಕವಳು ಚಿಕ್ಕವಳು ಅಂತ ನಾನು ಸುಧಾ ನಮ್ಮ ಮನೆಯವರೆಲ್ಲ ಮುದ್ದು ಮಾಡಿ ಬೆಳೆಸಿದ್ವಿ. ಅದರ ಫಲನ ಈಗ ಅನುಭವಿಸ್ತಾ ಇದ್ದೀವಿ. ಚಿಕ್ಕ ವಯಸ್ಸಿಂದನೂ ಅವಳು ತನಗೆ ಬೇಕು ಅಂದಿದ್ದು ಬೇಕು, ಬೇಡ ಅಂದಿದ್ದು ಬೇಡ, ಅದರಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ಅವಳು ಆಗಲೂ ತಯಾರಿರಲಿಲ್ಲ, ಈಗಲೂ ತಯಾರಿಲ್ಲ. ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ ಪವನ್, ನೀವು ಎಜುಕೇಟೆಡ್, ಅನ್ಎಜುಕೇಟೆಡ್ ಅಲ್ಲ. ನಿಮಗೂ ಎಲ್ಲ ಅರ್ಥ ಆಗುತ್ತೆ. ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಯಾಕೆ ಅಂದರೆ ಅಷ್ಟು ದೊಡ್ಡ ಕಂಪ್ನಿ ನಡೆಸೋನಿಗೆ, ಅಲ್ಲಿರೋ ಸಾವಿರಾರು ಎಂಪ್ಲಾಯಿಗಳ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋ ನಿಮಗೆ ನಿಮ್ಮ ಹೆಂಡತಿ ಮನಸ್ಸು ಅರ್ಥ ಆಗಿರಲ್ವಾ? ಸಂಸಾರ ಅನ್ನೋದು ಸೋತು ಗೆಲ್ಲೋದು ಅಥವಾ ಗೆದ್ದು ಸೋಲೋದು. ಗಂಡ ಗೆದ್ದಾಗ ಹೆಂಡತಿ ಸೋಲ್ಬೇಕು, ಹೆಂಡತಿ ಗೆದ್ದಾಗ ಗಂಡ ಸೋಲ್ಬೇಕು. ಇಲ್ಲ, ನಾನು ಸೋಲೋದಿಲ್ಲ ಅಂತ ಮೊಂಡತನ ಮಾಡ್ತಾ ಪ್ರತಿಯೊಂದನ್ನು ದೊಡ್ಡದು ಮಾಡ್ತಾ ಹೋದರೆ ನಾವೆಲ್ಲರ ಮುಂದೆ ಚಿಕ್ಕವರಾಗಿ ಹೋಗ್ತೀವಿ, ನಮ್ಮ ಸಂಸಾರನೂ ಚಿಕ್ಕದಾಗಿ ಹೋಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಪವನ್. ಹೌದು ಅಂತೆ, ನನ್ನ ಮನಸ್ಸು ನನ್ನ ಪೇಷನ್ಸ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಯಾರ ಮನಸ್ಸನ್ನು ಹರ್ಟ್ ಮಾಡೋನಲ್ಲ, ಅಂಥದ್ರಲ್ಲಿ ಚಂದ್ರ ಮನಸ್ಸನ್ನು ಹರ್ಟ್ ಮಾಡ್ತೀನ? ನೀವು ಹರ್ಟ್ ಮಾಡ್ತಾ ಇದ್ದೀರಾ ಅಥವಾ ಮಾಡಿದ್ದೀರಾ ಅಂತ ನಾನು ಹೇಳ್ತಿಲ್ಲ. ಸಣ್ಣ ಪುಟ್ಟ ಜಗಳಗಳನ್ನ ದೊಡ್ಡದು ಮಾಡಿಕೊಂಡು ನೀವು ಕೊರಗ್ತಾ ಅವಳು ಕೊರಗೋದನ್ನು ನೋಡೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟಕ್ಕೂ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಾನು ಮೂಗು ತೋರಿಸ್ಬಾರ್ದು. ಆದರೆ ಇಲ್ಲಿ ಆಗ್ತಿರೋದು ನೋಡಿಕೊಂಡು ನನ್ನ ಕೈಲಿ ಸುಮ್ಮನೆ ಇರೋಕ್ಕೆ ಆಗ್ತಿಲ್ಲ. ಈ ಮನೇಲಿ ಹಿರಿ ಜೀವ ಅಂತಿರೋಳು ನಾನು. ಇಲ್ಲಿ ಆಗ್ತಿರೋ ತಪ್ಪನ್ನ ತಿದ್ದೋದು, ಮನೆಯವ್ರ ಮನಸ್ಸನ್ನ ಸರಿ ಮಾಡೋ ಜವಾಬ್ದಾರಿ ನನ್ನ ಮೇಲಿದೆ. ಅಲ್ಲ, ನಂಗೊಂದು ಮಾತು ಹೇಳಿ, ನೀವು ಯಾರಿಗೋಸ್ಕರ ಕಿತ್ತಾಡ್ತಿದ್ದೀರಾ ಅನ್ನೋದು ಜ್ಞಾಪಕನಾದ್ರೂ ಇದೆಯಾ? ಆ ಮಣಿಗೋಸ್ಕರ? ಅವಳ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದು ಇಲ್ಲ ನೀನು ತಪ್ಪು ಮಾಡಿದ್ದು ಅಂತ ಒಬ್ರು ಕಡೆ ಒಬ್ರು ಬೆರಳು ಮಾಡ್ತಾ ತೋರಿಸ್ತಾ ಜಗಳಾಡೋದ್ರಿಂದ ಯಾರು ಲಾಭ ಹೇಳಿ? ಇಷ್ಟಕ್ಕೂ ಆ ಮಣಿಯನ್ನು ನಮಗೆ ಬಂಧುನ, ಬಳಗನ ಅಥವಾ ರಕ್ತ ಸಂಬಂಧನ? ಇಲ್ವಲ್ಲ, ಯಾವ ಸಂಬಂಧನೂ ಇಲ್ದಿರೋ ಆ ಮಣಿಗೋಸ್ಕರ ನೀವಿಬ್ರು ಕಚ್ಚಾಡೋದು ಕಿತ್ತಾಡೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಪವನ್. ಅಲ್ಲಿ ಆ ಮಣಿ ಅವ್ರ ಅಪ್ಪ ಅಮ್ಮನ ಜೊತೆ ಸಂತೋಷವಾಗಿದ್ದಾಳೆ, ಇಲ್ಲಿ ನನ್ನಿಬ್ಬರು ಮಕ್ಕಳು ಅವಳ ಸಲುವಾಗಿ ನೋವು ಅನುಭವಿಸ್ತಾ ಇದ್ದಾರೆ. ಇದನ್ನ ನೋಡ್ತಾ ಇದ್ರೆ ನನಗೆ ಊಟ ತಿಂಡಿ ನೀರು ಸೇರುತ್ತಾ ಯೋಚನೆ ಮಾಡಿ ಪವನ್. ತನ್ನ ಮಕ್ಕಳು ತನ್ನ ಕಣ್ಣು ಮುಂದೆನೆ ಕೊರಗ್ತಾ ಕಷ್ಟದಲ್ಲಿರುವಾಗ ಯಾವ ತಾಯಿಯಾದರೂ ಸಂತೋಷವಾಗಿರ್ತಾಳ ಪವನ್? ನೋಡಿ, ಗಂಡನ ಅಭಿಪ್ರಾಯಕ್ಕೆ ಹೆಂಡತಿ ಗೌರವ ಕೊಡಬೇಕು, ಹೆಂಡತಿ ಅಭಿಪ್ರಾಯಕ್ಕೆ ಗಂಡ ಗೌರವ ಕೊಡಬೇಕು, ಅದೇ ದಾಂಪತ್ಯ. ಆಗಲೇ ಸಂಸಾರ ಸುಂದರವಾಗಿರೋದು ನಿಮಗೆ ಚಂದ್ರನ ಬಗ್ಗೆ ಚೆನ್ನಾಗಿ ಗೊತ್ತು. ಅವಳು ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಬಡಬಡ ಅಂತ ಎಲ್ಲ ಹೇಳ್ಬಿಡ್ತಾಳೆ. ಆದರೆ ಕೆಲವು ಸಮಯದಲ್ಲಿ ಎದುರುಗಡೆ ಇರೋರಿಗೆ ಅದು ಇರುಸ್ಮಿರುಸಾಗುತ್ತೆ. ನೀವೇ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪವನ್. ಅತ್ತೆ, ನನಗೂ ಅದು ಅರ್ಥ ಆಗುತ್ತೆ. ನಾನು ಅವಳ ಥರನೇ ಆಡಿದರೆ ಇಷ್ಟೊತ್ತಿಗೆ ನಮ್ಮ ಸಂಸಾರ ಬೇರೆ ದಾರಿ ಹಿಡಿತಾ ಇತ್ತು. ನಾನು ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ಅವಳ ಬಿಹೇವಿಯರ್ ನನಗೆ ಇರಿಟೇಟ್ ಮಾಡುತ್ತೆ. ನೀವೊಬ್ಬರೇ ಅವಳನ್ನ ಅನುಸರಿಸ್ಕೊಂಡು ಹೋಗಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಚಂದ್ರಂಗೂ ಬುದ್ಧಿ ಹೇಳ್ತೀನಿ. ಸಮಸ್ಯೆ ಸಾವಿರಾರು ಇದ್ದರೂ ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ಹೋಗೋದೇ ಸಂಸಾರ. ಇದನ್ನು ಚಂದ್ರ ಮರೆತರು ನೀವು ಮಾತ್ರ ಮರಿಬೇಡಿ. ಇಷ್ಟನ್ನೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಸರಿ ಅತ್ತೆ, ಅವಳು ದುಡ್ಕಿದ್ರು ನಾನು ದುಡ್ಕಲ್ಲ. ನೀವು ಯೋಚನೆ ಮಾಡಿಬಿಡಿ, ನಿಮ್ಮ ಮಗಳ ಸಂಸಾರ ಯಾವುದೇ ಅಪಾಯಕ್ಕೂ ಸಿಕ್ಕಾಕೊಳ್ಳಲ್ಲ. ನೀವಿಷ್ಟು ಭರವಸೆ ಕೊಟ್ಟರೆ ಸಾಕು, ನಾನು ನೆಮ್ಮದಿಯಾಗಿರ್ತೀನಿ. ಓಹೋ, ಏನಿವತ್ತು ಅಕ್ಕ ತಂಗಿ ಇಬ್ರು ಫುಲ್ಲು ನಗನಗ್ತಾ ಖುಷಿ ಖುಷಿಯಾಗಿದ್ದೀರಾ? ಸುಧಾ, ನೀನು ಇಷ್ಟು ಸಂತೋಷವಾಗಿರೋದು ನೋಡಿ ನನಗಂತೂ ಸಖತ್ ಖುಷಿ ಆಯ್ತು. ನಾನು ಸಂತೋಷವಾಗಿರೋದನ್ನ ನೋಡಿ ನಿಮಗೆ ಖುಷಿ ಆಗುತ್ತೆ ಅನ್ನೋ ಹಾಗಿದ್ರೆ ನಾನು ಯಾವಾಗಲೂ ಸಂತೋಷವಾಗೇ ಇರ್ತೀನಿ. ವಾವ್ ವಾವ್, ಪ್ರಪಂಚದಲ್ಲಿ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ನಿಮ್ಮನ್ನ ನೋಡಿ ಕಲಿಬೇಕು. ಹೆಂಡತಿಗೋಸ್ಕರ ಗಂಡ ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀರಾ, ಗಂಡನಿಗೋಸ್ಕರ ಹೆಂಡತಿ ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀರಾ. ಇದಲ್ವಾ ಗಂಡ ಹೆಂಡತಿ ಪ್ರೀತಿ ವಿಶ್ವಾಸ ಅನ್ನೋದು? ಅಕ್ಕ, ನೀನು ನಿಜವಾಗ್ಲೂ ಲಕ್ಕಿ. ಯಾಕೆ? ನನ್ನಂತ ಗಂಡನ ಪಡೆಯೋದಕ್ಕೆ. ಈಗ ಹೇಳು ಚಂದ್ರ, ನಾನು ತುಂಬಾ ಲಕ್ಕಿ ತಾನೆ ಸುಧನಂತ ಹೆಂಡತಿ ಪಡೆಯೋದಕ್ಕೆ? ಸುಧಾ ಯಾವಾಗ್ಲೂ ಅಷ್ಟೆ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅವಳು ಯಾವಾಗಲೂ ಅವಳ ಬಗ್ಗೆ, ಅವಳು ಬೇಕು ಬೇಡಗಳ ಬಗ್ಗೆ ಯೋಚನೆ ಮಾಡಲ್ಲ. ಮದುವೆ ಆಗಿ ಇಷ್ಟು ವರ್ಷ ಆಯಿತು,
ಒಂದಿನಾನಾದರೂ ನನಗೆ ಅದು ಬೇಕು ಇದು ಬೇಕು ನನಗೆ ಸೀರೆ ಕೊಡಿಸಿ ಒಡವೆ ಕೊಡಿಸಿ ಅಂತ ಕೇಳಿದವಳೆ ಅಲ್ಲ ನಾನಾಗೆ ಅರ್ಥ ಮಾಡ್ಕೊಂಡು ತಂದುಕೊಟ್ರೆ ನಗನಗ್ತಾ ಸಂತೋಷವಾಗಿ ಇಸ್ಕೋತಾಳೆ ಇಲ್ಲದೆ ಇದ್ರೆ ಹಾಗೆ ನಗನಗ್ತಾನೆ ಇರ್ತಾಳೆ ಇಂಥ ಹೆಂಡತಿ ಇರೋದು ಸಾವಿರಕ್ಕೋ ಲಕ್ಷಕ್ಕೋ ಒಬ್ರು ಈಗ ಹೇಳು ಚಂದ್ರ ಅದೃಷ್ಟ ಯಾರು ಮಾಡಿರೋದು ಅಂತ ಸಾಕು ಸಾಕು ಹೊಗಳೋದಕ್ಕೂ ಒಂದು ಇತಿ ಮಿತಿ ಅಂತಿರುತ್ತೆ ಹ್ಞೂ ಆಕಾಶದಲ್ಲಿರೋ ಚಂದ್ರನ್ನ ಹೊಗಳಲಿ ಹೊಗಳದೇ ಇರಲಿ ಅದರ ಸೌಂದರ್ಯ ಅದಕ್ಕಿದ್ದೇ ಇರುತ್ತೆ ಈ ವಿಷಯದಲ್ಲಿ ನೀನೇನಂತೀಯ ಚಂದ್ರ ನನ್ನ ಲಕ್ಕಿ ಹೌದೋ ಅಲ್ವೋ ಬಾಬಾ ನೀವು ಒಬ್ಬರಿಗಿಂತ ಒಬ್ಬರು ಅದೃಷ್ಟವಂತರು ಆದರೆ ಅದಕ್ಕಿಂತ ಅದೃಷ್ಟವಂತರು ನಾನು ಯಾಕೆ ಹೇಳಿ ಯಾಕೆ ನಿಮ್ಮಂತ ಅಕ್ಕ ಭಾವನ ಪಡೆದಿದ್ದೀನಲ್ಲ ಅದಕ್ಕೆ ಸರಿ ನೀವೇನು ಕಿಚನ್ ಕಡೆ ದಯವಿಟ್ಟು ನೀವಿಬ್ರು ಒಂದು ಸ್ವಲ್ಪ ಹೊರಗಡೆ ಹೋಗ್ತೀರಾ ಯಾಕೆಂದ್ರೆ ಇವತ್ತು ನಮ್ದು ಅಡಿಗೆ ನೀವೆಂತ ನಡಮಹಾರಾಜರು ನಿಮ್ಮ ಕೈರುಚಿ ಹೇಗಿರುತ್ತೆ ಅನ್ನೋದನ್ನ ನಾವೆಲ್ಲರೂ ನೋಡಿದೀವಿ ಹಾಗಾಗಿ ಈಗ ಮತ್ತೆ ನಿಮ್ಮ ಕೈರುಚಿ ನೋಡೋಷ್ಟು ತಾಳ್ಮೆ ಆಗಲಿ ಆಸೆ ಆಗಲಿ ನಮಗೆ ಇದು ನಿಮ್ಮ ಕೈಲಿ ಆಗದೆ ಇರೋ ಕೆಲಸ ನೀವು ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಹೌದು ಗಂಗಾಧರನ್ ಯಾಕೆ ಗೌರಿ ದುಃಖ ಅನ್ನೋ ಹಾಗೆ ನಿಮ್ಗೆ ಯಾಕೆ ಹೆಂಗಸರ ಕೆಲಸ ನಿಮ್ಗೆ ಅಂತ ಆಫೀಸ್ ಫೈಲ್ಸ್ ಇದೆ ಲ್ಯಾಪ್ಟಾಪ್ ಇದೆ ಹೋಗಿ ನಿಮ್ಮ ಆಫೀಸ್ ಕೆಲಸ ನೋಡ್ಕೊಳ್ಳಿ ಸುಧಾ ನನಗೂ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಇದ್ದು ಸಾಕಾಗೋಗಿದೆ ಅದಕ್ಕೆ ಒಂದು ಚೇಂಜ್ ಇರಲಿ ಅಂತ ಅಡುಗೆ ಮಾಡೋದಕ್ಕೆ ಬಂದಿ ನಿಮ್ಗೆ ಅಷ್ಟು ಬೋರ್ ಆಗ್ತಿದೆ ಅಂದರೆ ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಅದೊಂದು ಬಿಟ್ಟು ಬೇರೆ ಏನಾದ್ರು ಹೇಳು ಸುಧಾ ನನಗೂ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಸಾಕಾಗೋಗಿದೆ ಅದೂ ಅಲ್ಲದೆ ಮಧ್ಯಾಹ್ನದ ಹೊತ್ತು ಮಲಗೋರು ಸೋಂಬೇರಿಗಳು ಚಂದ್ರ ಇನ್ನಿವ್ರು ಯಾರ ಮಾತನ್ನು ಕೇಳಲ್ಲ ಬಾವಾ ಒಂದು ತಿಳ್ಕೊಳ್ಳಿ ಗಂಡಸರು ರುಚಿಯಾಗಿ ಅಡುಗೆ ಮಾಡ್ತಾರೆ ಅಂತ ಹೆಂಗಸರಿಗೆ ಗೊತ್ತಾದರೆ ಹೆಂಗಸರು ಯಾವಾಗಲೂ ಅದನ್ನೇ ಬಯಸ್ತಾರೆ ಸುಧಾ ಸುಖವಾಗಿ ಹಾಯಾಗಿರ್ತಾಳೆ ಅನ್ನೋದಾದರೆ ನಾನು ದಿನ ಅಡುಗೆ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ನಾನು ಅವತ್ತು ಮಾಡಿದ ಅಡುಗೆ ರುಚಿ ಇನ್ನೂ ನಾನು ಮರ್ತಿಲ್ಲ ಅಂತಂದರೆ ಲೆಕ್ಕ ಹಾಕು ಎಷ್ಟು ರುಚಿ ರುಚಿಯಾಗಿ ಅಡುಗೆ ಮಾಡಿರ್ಬೇಕು ನಾನು ಅಂತ ಇದು ನಿಮ್ಮ ಕೈಲಿ ಆಗದೇ ಇರೋ ಕೆಲಸ ಸೊ ನಡಿ ನಡೀರಿ ಅಲ್ಲ ಅದು ಅಯ್ಯೋ